ಓಕೆ, ನಾನು ಕ್ಷಮೆ ಕೇಳಲ್ಲ ಅನ್ನೋದನ್ನ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೊರೆಸ್ವಾಮಿ ಪಾಕಿಸ್ತಾನ ಏಜೆಂಟ್ ಎಂಬ ಹೇಳಿಕೆಯನ್ನು ಏನ್ ಕೊಟ್ಟಿದ್ರು ಅದಕ್ಕೆ ಕ್ಷಮೆ ಕೇಳಬೇಕು ಅಂತ ಒತ್ತಡಗಳು ಬಂದಿತ್ತು. ಆದರೆ ಈಗ ನಾನು ಕ್ಷಮೆ ಕೇಳಲ್ಲ ಅನ್ನೋದನ್ನ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಶಾಸಕ ಯತ್ನಾಳ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಾನು ಕ್ಷಮೆಯನ್ನ ಕೇಳಲ್ಲ. ದೊರೆಸ್ವಾಮಿ ಪಾಕಿಸ್ತಾನ ಏಜೆಂಟ್ ಎಂಬ ಹೇಳಿಕೆ ಏನಿತ್ತು, ಇದಕ್ಕೆ ಕಾಂಗ್ರೆಸ್ ಎಲ್ಲ ಪ್ರತಿಭಟನೆಯನ್ನ ಮಾಡಿತ್ತು. ಕ್ಷಮೆ ಕೇಳಬೇಕು ಯತ್ನಾಳ್ ಅವರು ಅಂತೇಳಿ, ಆದರೆ ನನ್ನ ಹೇಳಿಕೆಗೆ ನಾನು ಕ್ಷಮೆ ಕೇಳಲ್ಲ. ದೊರೆಸ್ವಾಮಿ ಕಾಂಗ್ರೆಸ್ ಮುಖವಾಣಿ ಅನ್ನೋದನ್ನ ಮತ್ತೆ ಹೇಳ್ತಾ ಇದ್ದಾರೆ. ಅದಲ್ಲದೇ ವೀರ್ ಸಾವರ್ಕರ್ರಷ್ಟು ದೊಡ್ಡ ಹೋರಾಟಗಾರರ ದೊರೆಸ್ವಾಮಿ ಅವರು ಅನ್ನೋದನ್ನ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ದೊರೆಸ್ವಾಮಿ ಸಾವರ್ಕರ್ಗಿಂತ ದೊಡ್ಡವರ ಅನ್ನೋ ಪ್ರಶ್ನೆಯನ್ನು ಕೂಡ ಎತ್ತಾ ಇದ್ದಾರೆ. ಸಾವರ್ಕರ್ ಬಗ್ಗೆ ಕಾಂಗ್ರೆಸ್ ಮೊದಲು ಕ್ಷಮೆ ಕೇಳಲಿ ಅನ್ನೋ ಮಾತನ್ನ ಯತ್ನಾಳ್ ಅವರು ಆಡಿದ್ದಾರೆ. ಓಕೆ, ದೊರೆಸ್ವಾಮಿ ಅವರ ಬಗ್ಗೆ ಮಾತನಾಡಿದ್ರು, ಪಾಕಿಸ್ತಾನದ ಏಜೆಂಟ್ ದೊರೆಸ್ವಾಮಿ ಅಂತ ಏಕವಚನದಲ್ಲಿ ಮಾತನಾಡಿದ್ರು. ಅದಕ್ಕೆ ಪ್ರತಿಭಟನೆಗಳು ಕೂಡ ನಡೀತು. ಅವರು ಕ್ಷಮೆ ಕೇಳಬೇಕು ದೊರೆಸ್ವಾಮಿ ಅವರದ್ದು ಅಂತೇಳಿ, ಆದರೆ ಈಗ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ ನಾನು ಕ್ಷಮೆ ಕೇಳಲ್ಲ ಅಂತ. ಇವತ್ತು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಬಗ್ಗೆ, ಪ್ರಧಾನಮಂತ್ರಿಗಳ ಬಗ್ಗೆ ಏನು ಅವಹೇಳನಕಾರಿಯಾಗಿ ಕಾಂಗ್ರೆಸ್ ಮಾತಾಡ್ತಾರೆ, ಮೊದಲು ಅವ್ರು ಕ್ಷಮೆ ಬೇಡಿ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅಷ್ಟು ಕಠಿಣವಾದಂತಹ ಸ್ವಾತಂತ್ರ್ಯ ಹೋರಾಟ ಈ ದೇಶದಲ್ಲಿ ಯಾರು ಮಾಡಿಲ್ಲ. ಅಂಥವ್ರ ಬಗ್ಗೆ ಅತಿ ಕೀಳಾಗಿ ಮಾತಾಡಿದ್ದಾರೆ ಕಾಂಗ್ರೆಸ್. ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಅವರು ಕ್ಷಮೆ ಬೇಡಲಿ, ಅಲ್ಲಿಂದ ಮುಂದೆ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯಿಸ್ತೇನೆ. ಸರ್, ಸ್ವಾತಂತ್ರ್ಯ ವೀರ ಸಾವರ್ಕರ್ ಯಾರ್ರಿ? ದೇಶ ಕಂಡ ಅಪರೂಪದ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ. ಅವರಷ್ಟು ಏನು ಅಂಡಮಾನ್ ನಿಕೋಬಾರ್ ಹೋಗಿ ಬಂದಾರ ಇವರು? ಯಾವ ಹೋರಾಟ, ಎಲ್ಲಿ ಹೋರಾಟ? ಕಾಂಗ್ರೆಸ್ನ ಪರವಾಗಿ ಇರುವಂಥ ಒಂದು ಬುಕವಾಣೆಯಾಗಿ ಕೆಲಸ ಮಾಡ್ತಾರೆ. ಹಾಂ, ಪ್ರಧಾನಮಂತ್ರಿ ಮೋದಿಯವನ್ನು ಸೋಲಿಸ್ಬೇಕಂತ ಹೇಳ್ತಾರೆ, ಸಿಎನ ವಿರೋಧ ಮಾಡ್ತಾರೆ ಸಾವರ್ಕರ್ ಅವ್ರ ಬಗ್ಗೆ. ಎಷ್ಟು ರಾಹುಲ್ ಗಾಂಧಿ ಯಾವ ರೀತಿಯಿಂದ ಅವಮಾನಕಾರಿಯಾಗಿ ಮಾತಾಡಿದ್ದಾರೆ, ಇದೆಲ್ಲ ನಮ್ಮ ಕಣ್ಮುಂದಿದೆ. ಯಾವುದೇ ಸಂದರ್ಭದಲ್ಲಿ ನಾನು ಕ್ಷಮೆ ಬಿಡೋ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ನವರು ಮೊದಲು ದೇಶದ ಜನರ ಕ್ಷಮೆಯನ್ನು ಬಿಡಬೇಕು. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಸಂವಿಧಾನಕ್ಕೆ ಇವ್ರು ಇದು ಕೊಡೋದಲ್ಲ, ನನ್ನ ಬಗ್ಗೆ ಸಂವಿಧಾನದ ಬುದ್ಧಿ ಹೇಳೋಕ್ಕೆ ಯಾವುದೇ ನೈತಿಕತೆ ರಮೇಶ್ ಕುಮಾರ್ಗಾಗಲಿ ಸಿದ್ದರಾಮಯ್ಯಗಾಗಲಿ ಈಶ್ವರ ಖಂಡ್ರೆಗಾಗಲಿ ಇಲ್ಲ. ಮೊದಲು ತಮ್ಮ ತಮ್ಮ ಆತ್ಮಾವಲೋಕನ ಮಾಡಿಕೊಂಡು ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಹಗರು ಮಾತಾಡಿದ್ದಾರೆ. ಓಕೆ, ಯತ್ನಾಳ್ ಅವರು ಕ್ಷಮೆ ಕೇಳಲ್ಲ ಅಂತ ಹೇಳಿದ್ದಾರೆ, ನೋಡೋಣ ಏನಾಗುತ್ತೆ ಅಂತೇಳಿ. ಕಾಂಗ್ರೆಸ್ ಅಂತೂ ಪ್ರತಿಭಟನೆ ಮಾಡ್ತಾ ಇದೆ. ದೊರೆಸ್ವಾಮಿ ಅವರಿಗೆ ಈ ರೀತಿಯಾಗಿ ಮಾತಾಡಿದ್ದು ಸರಿಯಲ್ಲ ಅಂತ ಹೇಳಿ ಸಾವರ್ಕರ್ಗೂ ಮತ್ತು ದೊರೆಸ್ವಾಮಿ ಅವ್ರ ವಿಚಾರದಲ್ಲಿ ಮಾತನಾಡಿದರೆ ಯತ್ನಾಳ್ ಅವರು, ಸಾವರ್ಕರ್ ಬಗ್ಗೆ ಕಾಂಗ್ರೆಸ್ ಮೊದಲು ಕ್ಷಮೆ ಕೇಳಲಿ, ಆಮೇಲೆ ನಾನು ಏನು ಮಾಡಬೇಕು ಆಮೇಲೆ ಉತ್ತರ ಕೊಡ್ತೀನಿ ಅನ್ನೋದನ್ನು ಯತ್ನಾಳ್ ಅವರು ಆಡಿದ್ದಾರೆ.